ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊನ್ನೆ December 13 ನಡೆದಂಥ ಸಂಸತ್ತಿನ ಮೇಲೆ ದಾಳಿಗೆ ಕಾರಣ ನಿರುದ್ಯೋಗ ಅಂತ ಹೇಳಿದ್ದಾರೆ ನಮ್ಮ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು. ನನಗೆ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಯಾವುದಾದ್ರೂ ಒಬ್ಬ ನಿರುದ್ಯೋಗಿ ಆಗಿದ್ದರೆ ಆತ ಉದ್ಯೋಗವನ್ನು ಹುಡುಕಿಕೊಂಡು ಹೋಗ್ತಾನೆ, ಪ್ರಯತ್ನವನ್ನು ಮಾಡ್ತಾನೆ. ಉದ್ಯೋಗ ಸಿಗಲಾರದ ಸ್ಥಿತಿ ಭಾರತ ದೇಶದಲ್ಲಿ ಇವತ್ತಿಲ್ಲ. ಉದ್ಯೋಗಿಗಳು ಬೇಕು ಅಂತ ಎಲ್ಲ ಕಂಪನಿಗಳು ಹುಡುಕ್ತಾ ಇದ್ದಾವೆ, ಆದರೆ ಉದ್ಯೋಗಿಗಳ ಕೊರತೆ ಉಂಟಾಗ್ತಾ ಇದೆ ಭಾರತ ದೇಶದಲ್ಲಿ. ಅಷ್ಟೊಂದು ಮಾನವ ಸಂಪನ್ಮೂಲದ ಬೇಡಿಕೆ ಇವತ್ತಿನ ಕಾಲಘಟ್ಟದಲ್ಲಿದೆ. ಇನ್ನು ಈ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರಲ್ಲ ಇವರು, ಯಾರು ನಿರುದ್ಯೋಗಿಗಳು ಅಂತ ಹೇಳ್ತಾ ಇದ್ದಾರೆ. ಇವರು ಅನ್ಎಂಪ್ಲಾಯ್ಡ್ ಬೈ ಚಾಯ್ಸ್ ಆಗಿರುವಂಥವ್ರು, ಅಂದರೆ ನಿರುದ್ಯೋಗವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಜನ. ಉದಾಹರಣೆಗೆ ಕನ್ಹಯ್ಯ ಕುಮಾರ್, ಈತ ನಿರುದ್ಯೋಗಿ ಆಗಿರಲಿಲ್ಲ, ನಿರುದ್ಯೋಗವನ್ನು ಬಂಡವಾಳ ಮಾಡಿಕೊಳ್ಳಿಕ್ಕೆ ನಿರುದ್ಯೋಗಿಯ ಹಾಗೆ ನಟಿಸ್ತಾ ಇದ್ದಂಥ ವ್ಯಕ್ತಿ. ಇನ್ನು ಒಮರ್ ಖಾಲಿದ್, ಯಾರು ಟುಕಡೆ ಟುಕಡೆ ಗ್ಯಾಂಗ್ನಲ್ಲಿದ್ನಲ್ಲ, ಇವರೆಲ್ಲ ನಿರುದ್ಯೋಗಿಗಳಲ್ಲ. ಇನ್ನು ಸರ್ಜಿಲ್ ಇಮಾಮ್, ಇವರೆಲ್ಲ ನಿರುದ್ಯೋಗ ಎನ್ನುವುದನ್ನು ಬಂಡವಾಳ ಮಾಡಿಕೊಳ್ಳಿಕ್ಕಾಗಿ ನಿರುದ್ಯೋಗಿಗಳ ಹಾಗೆ ನಾಟಕವನ್ನು ಮಾಡಿದವರು, ಮತ್ತು ಅದನ್ನು ಬಂಡವಾಳ ಮಾಡಿಕೊಂಡು ಭಾರತ ದೇಶದಲ್ಲಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದವರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇವರು ಕೇವಲ ನಿರುದ್ಯೋಗಿಯಾಗಿದ್ದರೆ ಇಷ್ಟೊಂದು ಟ್ರೇಡ್ ಕ್ರಾಫ್ಟ್ ಇವರ ಬಳಿ ಹೇಗೆ ಬರ್ತಾ ಇತ್ತು? ಅಂದರೆ ಒಬ್ಬ ವ್ಯಕ್ತಿ ಸಂಸತ್ತಿನ ಒಳಗಡೆ ಬರಲಿಕ್ಕೆ ಮುಂಚೆ ರೆಕ್ಕೆಯನ್ನು ಮಾಡ್ತಾನೆ, ಅಂದರೆ 3 ಬಾರಿ ಇದನ್ನು ಪರಿಶೀಲನೆ ಮಾಡ್ತಾನೆ. ಹೇಗೆ ಒಳಗೆ ನುಗ್ಗಬೇಕು, ಹೇಗೆ ಮೇಲಿಂದ ಹಾರಬೇಕು, ಎಷ್ಟು ಎತ್ತರದಲ್ಲಿದೆ, ಒಳಗೆ ಹೋಗಲಿಕ್ಕೆ ಇರುವಂಥ ತನಿಖಾ ವ್ಯವಸ್ಥೆ ಏನಿದೆ, ಹೇಗೆ ಭದ್ರತಾ ಪರಿಶೀಲನೆ ಆಗುತ್ತೆ, ಇದೆಲ್ಲವನ್ನು ಮುಂಚೆ ಸ್ಟಡಿ ಮಾಡಲಾಗುತ್ತೆ. ಎರಡನೇದು, ಮೆಟಲ್ ಡಿಟೆಕ್ಟರಿಂದ ಪಾಸ್ ಆಗಬೇಕು ಅಂತಂದರೆ ಅದರಲ್ಲಿ ಲೋಹದ ವಸ್ತು ಇರಲಾರದಂಥ ಯಾವ ಸ್ಫೋಟಕಗಳನ್ನು ನಾವು ಬಳಸ್ಬೋದು, ಯಾವುದನ್ನು ಬಳಸಿದರೆ ನಮಗೆ ಇದರಿಂದ ಪಾಸ್ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಟ್ರೇಡ್ ಕ್ರಾಫ್ಟನ್ನು ಇವರು ಹೊಂದಿರ್ತಾರೆ. ಅಂದರೆ ಇವರು ಬಳಸುವಂಥ ಅಮೋನಿಯಂ ನೈಟ್ರೇಟ್ ಏನಿದೆ, ಫರ್ಟಿಲೈಸರ್ ಕೆಮಿಕಲ್, ಇತ್ತೀಚೆಗೆ ನಡೀತಾ ಇರುವಂಥದ್ದು ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದೆ. ಏನಿದು ಅಂದರೆ ಮುಂಚೆ ಏನು ಮಾಡ್ತಾ ಇದ್ರು, ಕಾಶ್ಮೀರದ ಒಳಗಡೆ ನುಗ್ಗುವುದು, ಆತ್ಮಾಹುತಿ ದಾಳಿಯನ್ನು ಮಾಡೋದು, ತಾವೂ ಸಾಯೋದು, ಉಳಿದವ್ರನ್ನು ಸಾಯಿಸುವುದು. ಈಗ IED ಬಳಸುವಂಥ ವ್ಯವಸ್ಥೆ, ಸ್ಫೋಟಕಗಳನ್ನ ಬಳಸುವಂಥ ವ್ಯವಸ್ಥೆ ಶುರುವಾಗಿದೆ. ಇವರು ಏನು ಮಾಡಿದ್ದಾರೆ, ಈ 6 ಜನ ಗ್ಯಾಂಗ್ಸ್ಟರ್ಗಳು, ಇವರೇನಿದಾರಲ್ಲ, ಇವರು ಭಯೋತ್ಪಾದಕರು, ಇವರು ಭಯೋತ್ಪಾದಕರು ಅಂತ ಹೇಳ್ಬೇಕು, ಇವರು ಅರ್ಬನ್ ನಕ್ಸಲ್ಗಳಿವರು. ಈ ಅರ್ಬನ್ ನಕ್ಸಲ್ಗಳ ಎಷ್ಟು ಟ್ರೇಡ್ ಕ್ರಾಫ್ಟ್ ಇದೆ ಅಂದರೆ, ಯಾವ ವಸ್ತುವಿನಿಂದ ನಾವು ಪಾರಾಗಬಹುದು, ಲೋಹ ಪರಿಶೋಧಕದಿಂದ ಪಾರಾಗಬಹುದು ಅನ್ನುವಂಥದ್ದನ್ನು ಕೌಶಲ್ಯವನ್ನು ಹೊಂದಿರುವಂಥ ಜನ ಇವರಾಗಿರುವಂಥದ್ದು. 3ನೇದು, ಇವರು ಎಲ್ಲ ತಾವು ಏನು ಮಾಡ್ತಾರೋ ಆ ಇಡೀ ಷಡ್ಯಂತ್ರದ ರೂಪುರೇಷೆಯನ್ನು ಎಲ್ಲಿ ಬಿಟ್ಟುಕೊಡಲಾರದೆ ಕೊನೆಗೆ ಇಷ್ಟು ಮೊಬೈಲ್ಗಳನ್ನು ಲಲಿತ್ ಝಾ ಎನ್ನುವಂಥ ವ್ಯಕ್ತಿ ಸುಟ್ಟು ಹಾಕಿರೋದು. ಅಂದರೆ ಇವರಿಗೆ ಚೆನ್ನಾಗಿ ಗೊತ್ತು, ನಾಳೆ ಇದು ಸಾಕ್ಷಾಧಾರ ಆಗತ್ತೆ, ಇದರ ಹಿಂದ್ಗಡೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡೇ ಮಾಡ್ತಾರೆ. ಆದ್ದರಿಂದ ಯಾವುದೇ ಕುರುಹು ಸಿಗಲಾರದ ಹಾಗೆ ಇಷ್ಟನ್ನು ಸುಟ್ಟು ಹಾಕಿಬಿಡಬೇಕು, ಇದರ ಹಿಂದಿರುವಂಥ ಕೈವಾಡ ಯಾರ್ದು ಅಂತ ಗೊತ್ತಾಗಬಾರದು ಅನ್ನುವಂಥ ತಂತ್ರಗಾರಿಕೆಯನ್ನು ಮಾಡು. ಅಂದರೆ ಇವರೆಲ್ಲರೂ ಅರ್ಬನ್ ನಕ್ಸಲರು. ಇವರು ಯಾವ ಜೈಷ್ ಎ ಮೊಹಮ್ಮದ್ ಅವರು 2001 ಏನು ಸಂಸತ್ತಿನ ಮೇಲೆ ದಾಳಿ ಮಾಡಿದ್ರಲ್ಲ, ಅದಕ್ಕೂ ಇವರಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಆ ಜೈಷ್ ಎ ಮೊಹಮ್ಮದ್ನವರು ನೇರವಾಗಿ ಉಗ್ರಗಾಮಿ ಕೃತ್ಯವನ್ನು ನಡೆಸಿದರು, ಇವರು ಉಗ್ರಗಾಮಿ ಕೃತ್ಯವನ್ನು ಕೂಡ ನಾವು ನಡೆಸಬಲ್ಲವು ಅನ್ನುವಂಥ ಒಂದು ಪೈಲಟ್ ಸ್ಟೋರಿಯನ್ನು ಮಾಡಿದ್ರು, ಪೈಲಟ್ ಪ್ರಯೋಗವನ್ನು ಮಾಡಿ ತೋರಿಸಿದ್ದಾರೆ. ಅಂದರೆ ಇವರು ಕೂಡ ಉಗ್ರಗಾಮಿಗಳಿಗಿಂತ ಏನೂ ಭಿನ್ನರಾಗಿದ್ದವರಲ್ಲ, ಮತ್ತು ಇದರ ಹಿಂದೆ ಬೇರೆ ಶಕ್ತಿಗಳು ಕೆಲಸ ಮಾಡಿದ್ದಾವೆ, ನಿರುದ್ಯೋಗ ಇದಕ್ಕೆ ಕಾರಣವಲ್ಲ. ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ, ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂದರೆ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದಾಗಿದೆ, ಜಾತಿ ರಾಜಕಾರಣದ ಹೆಸರಿನಲ್ಲಿ ಬೇಳೆ ಬೇಯುವುದಿಲ್ಲ ಅಂತ ಗೊತ್ತಾಗಿದೆ, ಹಾಗಾದರೆ ಹೊಸ ಟೂಲ್ ಕಿಟ್ಟನ್ನು ಮಾಡಬೇಕು. ಅದೇನು, ನಿರುದ್ಯೋಗ ಹೆಸರನ್ನು ತೋರಿಸಬೇಕು. ಹಾಗಾದರೆ ಇದಕ್ಕೆ ಫಂಡಿಂಗ್ ಯಾರು ಮಾಡಿದ್ದಾರೆ? ಫಂಡಿಂಗನ್ನು ಭಾರತ ದೇಶದಲ್ಲಿ ಸಾರ್ವಭೌಮತೆಯನ್ನು ಭಾರತ ದೇಶ ಎಲ್ಲಿಯೂ ಮೆರೆಯಬಾರದು ಎನ್ನುವಂಥ ವಿದೇಶಿ ಶಕ್ತಿಗಳು ಕೆಲಸ ಮಾಡಿದ್ದಾವೆ. ಜೊತೆಗೆ ಭಾರತದೊಳಗಡೆ ಇರುವಂಥ ಆಂತರಿಕವಾಗಿ ತೊಂದರೆ ಉಂಟು ಮಾಡುವಂಥ ವಿಚ್ಛಿದ್ರಕಾರಿ ಶಕ್ತಿಗಳಾಗಿದ್ದಾವೆ, ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾಕೆ ಇನ್ವಾಲ್ವ್ ಆಗಿದ್ದಾರೆ, ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಏನಪ್ಪ ಅಂದರೆ ನರೇಂದ್ರ ಮೋದಿ ಸರ್ಕಾರ ಬಂದಮೇಲೆ ಈ FCRA ಅಂತ, ಅಂದರೆ ಫಾರಿನ್ ಫಂಡ್ ಏನು ಬರ್ತಲ್ಲ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಏನಿದೆಯಲ್ಲ, ಅದರ ಮೂಲಕ ಏನು ಮಾಡಿದರು, ವಿದೇಶದಿಂದ ಬರುವಂಥ ಫಂಡಿಗೆ ಎಲ್ಲ ಲೆಕ್ಕಾಚಾರವನ್ನು ಕೊಡಬೇಕು, ಆಡಿಟೆಡ್ ಆಗಬೇಕು, ಯಾವುದಕ್ಕೆ ಬಂದಿದೆ, ಯಾವುದಕ್ಕೆ ಬಳಕೆ ಆಗಿದೆ, ಎರಡನ್ನೂ ಕೊಟ್ಟಿರೋದ್ರಿಂದ NGOಗಳಿಗೆ ಭಾರತದಲ್ಲಿ ದುಡ್ಡನ್ನು ತರುವುದು ಕಷ್ಟ ಆಗಿದೆ. ಆ ದುಡ್ಡಿನ ಮೂಲಕ ಭಾರತದಲ್ಲಿ ಆಂತರಿಕ ಕಲಹವನ್ನುಂಟು ಮಾಡುವುದು ತುಂಬ ಕಷ್ಟಕರವಾಗಿದೆ. ಹಾಗಾಗಿ ಇದನ್ನು ಈ
ಕಟ್ಟುನಿಟ್ಟಿನ ಕ್ರಮ ಏನಿದೆ ಇದನ್ನು ಬ್ರೇಕ್ ಆಗಬೇಕು ಅಂದರೆ ನರೇಂದ್ರ ಮೋದಿ ಸರ್ಕಾರ ಇರಬಾರ್ದು. ಹಾಗಾದರೆ ಇವರು ಬಾಂಬ್ ದಾಳಿಯನ್ನು ಏಕೆ ಮಾಡಲಿಲ್ಲ? ಏಕೆ ಬಾಂಬ್ ದಾಳಿಯನ್ನು ಮಾಡಿಲ್ಲ ಅಂದರೆ ಬಾಂಬ್ ದಾಳಿ ಮಾಡಿದ ತಕ್ಷಣ ಭಾರತ ದೇಶ ಅವರ ವಿರುದ್ಧ ತಿರುಗಿಬಿಡುತ್ತೆ. ಯಾರು ದಾಳಿಯನ್ನು ಮಾಡಿದಾರೋ, ಯಾರು ಗನ್ಗಳನ್ನು ಬಳಸೋದು ಅಥವಾ ಮತ್ತೊಂದು ಸ್ಫೋಟಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ, ಯಾರು ಅಂಥ ಕೆಲಸವನ್ನು ಮಾಡ್ತಾರೋ ಅವರ ವಿರುದ್ಧ ಭಾರತ ತಿರುಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಮಾಡಿರುವ ಕೆಲಸ ಏನಂದರೆ ಇಲ್ಲಿಯ ಸಂಸದನ್ನು ಕೂಡ ನಾವು ಭೇದಿಸಬಲ್ಲೆವು ಅನ್ನುವಂಥ ನರೇಟಿವನ್ನು ಕೊಡಬೇಕು ಮತ್ತು ಭಾರತ ದೇಶದಲ್ಲಿ ಭದ್ರತೆ ಇಲ್ಲ ಅಂತ ತೋರಿಸಿಕೊಡಬೇಕು. ಜೊತೆಗೆ ಈ ದೇಶದಲ್ಲಿ ಸಮಸ್ಯೆಗಳಿವೆ, ಅದರಿಂದ ನೊಂದು ಯುವಕರು ಈ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಜಗತ್ತಿಗೆ ಅನ್ನೋ ಉದ್ದೇಶ. ಹಾಗಾದರೆ ಬೇರೆ ಬೇರೆ ಭಾಗಗಳಿಂದ ಜನರನ್ನು ಯಾಕೆ ಬಳಸಲಾಯಿತು? ಒಬ್ಬ ವೆಸ್ಟ್ ಬೆಂಗಾಲ್ನಿಂದ ಬರ್ತಾನೆ ಲಲಿತ್ ಜಾ, ಇನ್ನೊಬ್ಬ ಲಖನೌನಿಂದ ಬರ್ತಾನೆ, ಮತ್ತೊಬ್ಬ ಮಹಾರಾಷ್ಟ್ರದ ಲಾತೂರಿನಿಂದ ಬರ್ತಾನೆ, ಇನ್ನೊಬ್ಬ ಮೈಸೂರಿನಿಂದ ಬರ್ತಾನೆ, ಒಬ್ಬಾಕೆ ಹರಿಯಾಣದಿಂದ ಬರ್ತಾನೆ. ಯಾಕೆ? ಒಬ್ಬರಿಗೂ ಇನ್ನೊಬ್ಬರಿಗೂ ಕನೆಕ್ಟ್ ಆಗಿರಬಾರದು, ಒಬ್ಬರು ಇನ್ನೊಬ್ಬರ ಜೊತೆ ಹೆಚ್ಚು ಸಂಪರ್ಕದಲ್ಲಿರಬಾರದು, ಒಬ್ಬರು ಇನ್ನೊಬ್ಬರ ಲಿಂಕ್ಗಳನ್ನು ಬಿಟ್ಟುಕೊಡಬಾರದು, ಕೊನೆಯ ಕ್ಷಣದಲ್ಲಿ ಮಾತ್ರ ಇವರೆಲ್ಲ ಸೇರಬೇಕು, ಅಲ್ಲಿಯವರೆಗೂ ಇವರು ಯಾರಿಗೂ ಯಾರ ಬಗ್ಗೆಯೂ ಇದರ ಹಿಂದಿರುವಂಥ ಶಕ್ತಿಗಳು ಗೊತ್ತಾಗಬಾರದು. ಆದರೆ ಇವರಿಗೆ ಒಂದು ಸಿದ್ಧಾಂತದ ಹೆಸರಿನಲ್ಲಿ ಇವರಿಂದ ಕೆಲಸವನ್ನು ಮಾಡಿಸಬೇಕು, ಅದಕ್ಕೆ ಬೇಕಾದಂಥ ಫಂಡ್ಗಳನ್ನು ಹಾಕಬೇಕು. ಇಷ್ಟು ಷಡ್ಯಂತ್ರವನ್ನು ಇದರ ಹಿಂದೆ ಹೆಣೆಯಲಾಗಿದೆ. ಒಂದೇ ಒಂದು ಮಾತನ್ನು ನಮ್ಮ ಬೇಹುಗಾರಿಕಾ ದಳಗಳಾಗಲಿ, ನಮ್ಮ NIA ಆಗಲಿ, ಇದಕ್ಕೆ ಇದ್ದಂಥ SIT ಆಗಲಿ ಏನನ್ನೂ ಹೇಳ್ತಾ ಇಲ್ಲ. ಯಾಕೆ ಅಂದರೆ ಇದರ ಒಳಗಡೆ ತೀರ ಡೀಪ್ ಆಗಿ ಹೋಗಿ ಏನಿದೆ ಷಡ್ಯಂತ್ರ ಅಂತ ಪತ್ತೆ ಹಚ್ಚುವಂಥ ಭಾಳ ದೊಡ್ಡದಾದಂಥ ಗಹನವಾದಂಥ ಶೋಧನೆ ನಡೀತಾ ಇದೆ. ಏಕೆಂದರೆ 2024 ಚುನಾವಣೆ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಇಂಥ ನಿರಂತರವಾಗಿ ಇಂಥ ಚಟುವಟಿಕೆಗಳನ್ನು ಮಾಡುವಂಥ ತಯಾರಿಗಳು ನಡೀತಾ ಇರ್ತವೆ. ಅದರ ಒಂದು ಪೈಲಟನ್ನು ಈಗ ಮಾಡಿರುವಂಥದ್ದು, ಒಂದೇ ಒಂದು ಪೈಲಟನ್ನು ಬಿಟ್ಟಿರೋದು. ಹಾಗಾದರೆ ಇಲ್ಲಿ ಮುಗಿದು ಹೋಯ್ತಾ ಮುಗಿದಿಲ್ಲ. ಹಾಗಾದರೆ ನೆಕ್ಸ್ಟ್ ಟೈಮ್ ಸಂಸತ್ತಿನ ಮೇಲೆ ಮಾಡ್ತಾರೆ? ಖಂಡಿತ ಇಲ್ಲ. ಸಂಸತ್ತು ಸುಮ್ಮನೆ ತೋರಿಕೆಗಾಗಿ ಮಾಡಿರುವಂಥ ಕೆಲಸ, ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯದಾದಂಥ ಆಂತರಿಕ ಕಲಹ ಉಂಟು ಮಾಡುವಂಥ, ಕ್ಷೋಭೆಯನ್ನು ಉಂಟು ಮಾಡುವಂಥ ತಯಾರಿಗಳು, ಟೂಲ್ ಕಿಟ್ಗಳು ಸಿದ್ಧ ಆಗಿರ್ತವೆ. ಅದಕ್ಕೆ ಬೇಕಾದಂಥ ಒಂದು ಸ್ಯಾಂಪಲನ್ನು ಈಗ ಇವರು ಕೊಟ್ಟಿದ್ದಾರೆ. ಹಾಗಾದರೆ ಇವರಿಗೂ ಜೈಷ್ ಎ ಮೊಹಮ್ಮದ್ಗೂ ಏನು ವ್ಯತ್ಯಾಸ ಅಂತ ನನಗೆ ಹೇಳಿ. ಇವರಿಗೂ ಲಷ್ಕರ್ ಎ ತೊಯ್ಬಗೂ ಏನು ವ್ಯತ್ಯಾಸ ಅಂತ ನನಗೆ ಹೇಳಿ. ಇವರಿಗೂ ಮತ್ತು ಅಫ್ಜಲ್ ಗುರುಗೂ ಏನು ವ್ಯತ್ಯಾಸ ಇದೆ ಅಂತ ನನಗೆ ಹೇಳಿ. ರಾಹುಲ್ ಗಾಂಧಿ ಇಂಥವರ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ, ಇವರು ದೇಶದ್ರೋಹಿ ಹೌದಾ ಅಲ್ವಾ ಅಂತ ದಯವಿಟ್ಟು ತಾವು ನನಗೆ ಹೇಳಿ. ಇದರ ಕುರಿತು ತುಂಬ ವಿಚಾರಗಳಿದ್ದಾವೆ, ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.